ರಣರಣ ಚಂದ್ರಗ್ರಹಣ ಜ್ಯೋತಿಷ್ಯದ ಪ್ರಕಾರ ಏನು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಚಂದ್ರಗ್ರಹಣಕ್ಕೆ ಈಗಾಗಲೇ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಇರುವಂತಹ ವಿಶೇಷತೆಗಳ ಬಗ್ಗೆ ಈಗಾಗಲೇ ನೆಹರು ತಾರಾಲಯದಿಂದ ಆನಂದ್ ಸರ್ ನಮಗೆ ಡೀಟೇಲ್ಸನ್ನು ಕೊಡ್ತಾ ಇದ್ರು. ಸರ್, ಅಗೈನ್ ನಿಮ್ಮ ಹತ್ರ ಬರೋದಾದರೆ, ಸಾಮಾನ್ಯವಾಗಿ ಗ್ರಹಣದ ಸಂದರ್ಭದಲ್ಲಿ ನೆಹರು ತಾರಾಲಯದಲ್ಲಿ ಬಹಳ ವಿಶೇಷವಾದಂತಹ ವ್ಯವಸ್ಥೆ ಮಾಡಿರ್ತೀರಿ ನೋಡಲಿಕ್ಕೆ ಮತ್ತು ವಿವರಿಸ್ಲಿಕ್ಕೆ, ಈ ಸಲವೂ ಹಾಗೆ ಏನಾದರೂ ಇದೆಯಾ? ಅದೇ ಈ ಬಾರಿ ಕೆಲವೊಂದು ದೂರದರ್ಶಿಗಳು ಬೇಕಾಗಿಲ್ಲದೇ ಹೋದರೂ ಕೂಡ ಇದು ಗ್ರಹಣ ವೀಕ್ಷಣೆ ಮಾಡೋಕ್ಕೆ. ಆದರೆ ಇಂಥ ಸಂದರ್ಭದಲ್ಲಿ ಚಂದ್ರನನ್ನು ಇನ್ನೂ ಎಷ್ಟು ಸ್ಪಷ್ಟವಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ ಅಂದರೆ ಆ ಕುತೂಹಲಗಳಿರುತ್ತೆ, ಹೇಗೆ ದೂರದರ್ಶನದ ಮೂಲಕ ಕಾಣಿಸುತ್ತೆ ಅಂತಾರೆ. ಆ ರೀತಿಯಾದ ವ್ಯವಸ್ಥೆಗಳಿದೆ, ಬೈನಾಕ್ಯುಲರ್ ಮೂಲಕನೂ ತೋರಿಸುವಂಥ ವ್ಯವಸ್ಥೆಗಳಿದೆ. ಅದೇ ರೀತಿ ಜನರಿಗೆ ಏನಾದರೂ ಮಾಹಿತಿಗಳು ಬೇಕಾದರೆ ಈ ಗ್ರಹಣಗಳು ಏನೇನು ನಡೀತೆ ಅನ್ನೋದು ಅದ್ರ ಬಗ್ಗೆನೂ ತಿಳುವಳಿಕೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಓಕೆ, ಈಗ ಗ್ರಹಣ ಅಂದ ತಕ್ಷಣ ಏನೋ ಆಗ್ಬಿಡುತ್ತೆ ಏನೋ ಆತಂಕ ಭಯ ಜನರಲ್ಲಿ, ಸ್ವಲ್ಪ ಹೆಚ್ಚಿನ ಜನರಲ್ಲಿ ಇದ್ದೇ ಇರುತ್ತೆ. ವೈಜ್ಞಾನಿಕವಾಗಿ ಏನು ಹೇಳ್ತೀರಿ ಸರ್, ಆ ಥರ ಏನಾದರೂ ಭಯ ಪಡಬೇಕಾ? ಇಲ್ಲ, ಭಯ ಪಡುವಂಥ ಯಾವುದೇ ರೀತಿಯ ಅಗತ್ಯ ಇರೋದಿಲ್ಲ. ಇದು ಒಂದು ಸದಾವಕಾಶ ಅಂತಲೇ ಹೇಳ್ಬೋದು ಗ್ರಹಣಗಳಾಗೋದು. ಯಾಕಂದರೆ ನಮ್ಮ ಅಸ್ತಿತ್ವ ಏನು, ಭೂಮಿಯ ಅಸ್ತಿತ್ವ ಏನು, ನಮ್ಮ ಭೂಮಿಯಿಂದ ಹೊರಗಡೆ ಇರುವಂಥ ಒಂದು ಕಾಯಗಳೇನಿವೆ ಅವು ಹೇಗೆ ಚಲಿಸ್ತವೆ, ಆಮೇಲೆ ಆ ರೀತಿ ಚಲಿಸುವಾಗ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಭೂಮಿ ಚಂದ್ರ ಮತ್ತು ಸೂರ್ಯ ಮೂರು ಒಂದೇ ನೇರಕ್ಕೆ ಬಂದಾಗ ಸಂಭವಿಸುವಂಥ ಈ ಗ್ರಹಣಗಳು ಅದರ ವಿಶೇಷತೆ ಏನು, ಅದರ ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗೋಚರ ಆಗುತ್ತೆ, ಇದರ ಎಲ್ಲದ್ರ ಬಗ್ಗೆನೂ ಒಂದು ಮಾಹಿತಿ ಸಿಗ್ತಾ ಹೋಗುತ್ತೆ ಇಂಥ ಗ್ರಹಣಗಳ ವೀಕ್ಷಣೆಯಿಂದ. ಸೊ ಅದರಿಂದ ವೈಜ್ಞಾನಿಕವಾಗಿ ಆಗಲಿ ಅಥವಾ ನಮ್ಮನ್ನು ನಾವು ಇರೋವಂಥ ಈ ವಿಶ್ವ ಏನಿದೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಧ್ಯಯನದ ಒಂದು ಭಾಗವಾಗಿ ಈ ಗ್ರಹಣಗಳು ನಮಗೆ ತುಂಬ ಸಹಕಾರಿಯಾಗಲಿದೆ. ಸೊ ಅದರಿಂದ ಇದನ್ನು ತಿಳ್ಕೊಳ್ಳೋವಂಥ ಆಸಕ್ತಿ ಇನ್ನೂ ಹೆಚ್ಚಿಗೆ ಮಾಡುವಂಥದ್ದು ಈ ಸಮಯದಲ್ಲಿ ಸಾಧ್ಯ ಆಗುತ್ತೆ. ಓಕೆ ಸರ್, ಈಗ ಸಾಮಾನ್ಯವಾಗಿ ಚಂದ್ರನನ್ನು ಎರಡು ವಿಚಾರಕ್ಕೆ ಹೋಲಿಸ್ತಾರೆ ಜ್ಯೋತಿಷ್ಯದಲ್ಲಿ, ಒಂದು ಮನಕಾರಕ ಮತ್ತು ಜಲಕಾರಕ ಅಂತ. ಈಗ ಪ್ರಾಕೃತಿಕ ವಿಕೋಪಗಳು ನಾವು ಗಮನಿಸ್ತಾ ಇರ್ತೀವಿ, ಗ್ರಹಣದ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಾಕೃತಿಕ ವಿಕೋಪಗಳು, ಎಕ್ಸಾಂಪಲ್ ನೀರಿಗೆ ಸಂಬಂಧಪಟ್ಟಂತೆ ಅಭಾವ ಹೆಚ್ಚಾಗ್ಬೋದು ಅಥವಾ ಸುನಾಮಿ ಎದ್ಬಿಡ್ಬೋದು, ಈ ರೀತಿಯಾಗಿ ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಡೂ ಯು ಥಿಂಕ್ ಈ ಗ್ರಹಣದ ಸಂದರ್ಭದಲ್ಲೇ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಹೌದಾ? ಈಗ ನಾವು ಈ ಸುನಾಮಿಗಳು ಸಂಭವಿಸಿರುವಂಥ ಡೇಟಾಗಳು ತೊಗೊಂಡು ನೋಡಿದಾಗ ಅಥವಾ ಉಬ್ಬರಗಳು ಬಂದು ನೋಡಿದಾಗ ಗ್ರಹಣ ನಡೆದಾಗಲೇ ನಡೆಯುವಂಥ ವಿಶೇಷತೆಗಳು ಏನು ಹೆಚ್ಚಾಗಿ ಏನು ಕಂಡು ಬರೋದಿಲ್ಲ. ಸೊ ಸ್ವಾಭಾವಿಕವಾಗಿ ಬೇರೆ ಸಮಯದಲ್ಲಿ ಹೇಗೆ ಉಂಟಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಉಂಟಾಗುತ್ತೆ. ಈ ಗ್ರಹಣ ಉಂಟಾಗೋ ಸಮಯದಲ್ಲಿ ನಾವು ಯಾವುದೇ ರೀತಿಯಂಥ ವ್ಯತ್ಯಾಸ ಕಂಡಿರಲ್ಲ, ಅಥವಾ ಬೇರೆ ಯಾವುದೋ ವ್ಯತ್ಯಾಸಗಳನ್ನ ಬೇರೆ ಸಮಯದಲ್ಲಿ ಆಗುವಂಥ ವ್ಯತ್ಯಾಸಗಳನ್ನ ಗ್ರಹಣಕ್ಕೆ ಆರೋಪಿಸುವಂಥದ್ದು ಹಲವಾರು ಬಾರಿ ಮಾಡಿರ್ತೀವಿ. ಸೊ ಅದರಿಂದ ಗ್ರಹಣದ ಸಮಯದಲ್ಲಿ ಗ್ರಹಣದಿಂದನೇ ಇದೆಲ್ಲ ಸಂಭವಿಸಿದೆ ಅನ್ನೋದಕ್ಕೆ ಯಾವುದೇ ಆಧಾರಗಳು ನಮ್ಮಲ್ಲಿ ಸಾಕಷ್ಟಿಲ್ಲ. ಒಂದು ಎರಡು ಕಾಕತಿ ಅಡಿಯುವಾಗ ಆಗಿರ್ಬೋದು ಅಥವಾ ಆ ರೀತಿ ಆಗಿರ್ಬೋದು, ಆದರೆ ಈ ರೀತಿ ಆದಂಥ ಯಾವುದೇ ಒಂದು ನಮಗೆ ಉದಾಹರಣೆಗಳು ಹೆಚ್ಚು ಲಭ್ಯ ಇರೋದಿಲ್ಲ. ಸೊ ಅದರಿಂದ ಇದರಿಂದನೇ ಗ್ರಹಣದಿಂದನೇ ಇವೆಲ್ಲ ಆಯಿತು ಅನ್ನೋದಕ್ಕೆ ಯಾವುದೇ ಕಾರಣ ಇಲ್ಲ. ಓಕೆ, ವಿಜ್ಞಾನದ ಪ್ರಕಾರ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ಚಂದ್ರಗ್ರಹಣ, ಮೂರು ಚಂದ್ರ ಸೂರ್ಯ ಮತ್ತು ಭೂಮಿ ಮೂರು ಲಂಬರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದರೆ ಅದು ಗ್ರಹಣ, ಚಂದ್ರಗ್ರಹಣ ಅಂತ ನೀವು ಹೇಳೋ ಪ್ರಕಾರ. ಆ ಕೆಲ ಗಂಟೆಗಳ ಕಾಲ ಅಥವಾ ಕೆಲ ನಿಮಿಷಗಳ ಕಾಲ ಸ್ವಲ್ಪ ತನ್ನ ಹೊಳಪನ್ನು ಕಳ್ಕೊಳ್ಳುತ್ತಲ್ಲ ಚಂದ್ರ ಅಥವಾ ಭೂಮಿಯ ನೆರಳು ಅದಕ್ಕೆ ಬಿದ್ದಾಗ ಅಂದರೆ ಪರಿಸರದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗಬಹುದಾ? ಹೌದಾ? ಈಗ ನೀವು ಸುನಾಮಿ ಬಗ್ಗೆ ನೀರಿನ ಬಗ್ಗೆ ಹೇಳ್ತಾ ಇದ್ರಿ, ಅಂಥದ್ದೇನು ಸಿಕ್ಕಿಲ್ಲ, ಕಾಕತಾಳೀಯವಾಗಿ ಒಂದೆರಡು ಸಲ ಪ್ರಸಂಗ ನಡೆದಿರ್ಬೋದು ಅಂತ, ಬಟ್ ಒಟ್ ಯು ಸಿ ಬೇರೆ ಏನಾದರೂ ಬದಲಾವಣೆ ಸ್ವಲ್ಪ ಪ್ರಮಾಣದಲ್ಲಿ ಆಗ್ಬೋದಾ ಸರ್? ಬೆಳಕಿನಲ್ಲಿ ಉಂಟಾಗುವಂಥ ವ್ಯತ್ಯಾಸಗಳಿದೆಲ್ಲ ಅದು ಸೂರ್ಯಗ್ರಹಣದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಚಂದ್ರ ಗ್ರಹಣದಲ್ಲಿ ಆ ರೀತಿಯಾದಂಥ ಪರಿಣಾಮಗಳು ಕಡಿಮೆ.
ಯಾಕಂದರೆ ಚಂದ್ರಗ್ರಹಣದಲ್ಲಿ ಚಂದ್ರನಿಂದ ಬರುವಂಥ ಬೆಳಕು ಅಷ್ಟೊಂದೇನು ತೀಕ್ಷ್ಣವಾಗಿರೋದಿಲ್ಲ. ಆಮೇಲೆ ಅದರಿಂದ ಭೂಮಿಯ ನೆರಳಿನಿಂದ ಉಂಟಾಗುವಂಥ ಒಂದು ವ್ಯತ್ಯಾಸ ಏನಿದೆ ಅದು ಅಂಥದ್ದೇ ವ್ಯತ್ಯಾಸ ಇರೋದಿಲ್ಲ. ಆದರೆ ಸೂರ್ಯಗ್ರಹಣದಲ್ಲಿ ವ್ಯತ್ಯಾಸ ಸಾಕಷ್ಟು ಇರುತ್ತೆ. ಆದರೆ ಅದು ಕೆಲವೇ ಕ್ಷಣಗಳು. ಸೂರ್ಯಗ್ರಹಣ ಇಷ್ಟು ದೀರ್ಘಾವಧಿಯಲ್ಲಿರೋದಿಲ್ಲ ಚಂದ್ರಗ್ರಹಣದಷ್ಟು. ಚಂದ್ರಗ್ರಹಣ ಸುಮಾರು 4-5 ಗಂಟೆ ಅಷ್ಟು ಅವಧಿಯಲ್ಲಿ ನಡೆಯುವಂಥದ್ದು. ಆದರೆ ಸೂರ್ಯಗ್ರಹಣ ಕೆಲವೇ ನಿಮಿಷಗಳು ಮಾತ್ರ ಪೂರ್ಣ ಸೂರ್ಯಗ್ರಹಣ ನಡೆಯುವ ಸಂಭವಿಸುವಂಥದ್ದು. ಅಲ್ಲಿ ಕೆಲವು ಸೆಕೆಂಡ್ಗಳ ಕಾಲ ಅಥವಾ ಕೆಲವು ನಿಮಿಷಗಳ ಕಾಲ ವಾತಾವರಣದಲ್ಲಿ ತಂಪು ಆಗೋದಂಥದ್ದು, ಆ ರೀತಿಯಾದ ವ್ಯತ್ಯಾಸಗಳಾಗ್ಬೋದು. ಅದರಿಂದ ಸಣ್ಣ ಪ್ರಮಾಣದಲ್ಲಿ ಒಂಚೂರು ವ್ಯತ್ಯಾಸ ಆಗ್ಬೋದು. ಆದರೆ ಅದರಿಂದ ದುಷ್ಪರಿಣಾಮ ಆಗುತ್ತೆ ಅನ್ನೋದು ಕಷ್ಟ. ಅದರಿಂದ ಯಾವುದೇ ರೀತಿಯಾದ ವೈಜ್ಞಾನಿಕ ಏನು ಇದೆ ವಿಶ್ಲೇಷಣೆಗಳಿದೆ ಅಥವಾ ವೈಜ್ಞಾನಿಕ ಏನು ಎವಿಡೆನ್ಸ್ಗಳಿದೆ ಆ ರೀತಿ ಯಾವುದೂ ಲಭ್ಯ ಅಲ್ಲ. ಸೊ ಸೂರ್ಯಗ್ರಹಣಕ್ಕಿಂತ ಚಂದ್ರಗ್ರಹಣದಲ್ಲಿ ಅಂಥ ಪರಿಣಾಮ ತುಂಬ ತುಂಬ ಕಡಿಮೆ ಅಥವಾ ಇಲ್ಲ ಅಂತಲೇ ಹೇಳ್ಬೋದು. ಸರ್, ಈಗ ನಾವು ನೀವೆಲ್ಲ ಬೆಂಗಳೂರಲ್ಲಿ ಕೂತಿದ್ದೀವಿ, ಬಟ್ ಪಬ್ಲಿಕ್ ಟಿವಿ ಸ್ಕ್ರೀನಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಚಂದ್ರ ಹೇಗೆ ಸದ್ಯಕ್ಕೆ ಕಾಣಿಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಸ್ವಲ್ಪ ಬ್ಲೂಯಿಶ್ ಶೇಡ್ ಏನೋ ಕಾಣಿಸ್ತಾ ಇದೆ. ಹೌದು, ಏನು ಸರ್ ಇದು, ಏನು ಬದಲಾವಣೆ ಇದು? ಇಲ್ಲ, ಮೋಸ್ಟ್ಲಿ ಬಹುಶಃ ವಾತಾವರಣದಲ್ಲಿ ಆಗುವಂಥ ಇದಾಗುತ್ತೆ. ನಾವು ಇದರಲ್ಲಿ ಏನಾದರೂ ನೋಡಿದರೆ, ಯಾವುದು ಪೂರ್ಣ ಚಂದ್ರಗ್ರಹಣ ಏನಾದರೂ ನೋಡಿದರೆ ಅಲ್ಲಿ ಚಂದ್ರ ಕೆಂಪು ಭಾಗವಾಗಿ ಕಾಣ್ತಾನೆ. ಕೆಂಪು ಯಾಕೆ ಕಾಣುತ್ತೆ ಅಂದರೆ ಭೂಮಿಯ ವಾತಾವರಣದ ಮೂಲಕ ಭೂಮಿಯ ನೆರಳು ಸಂಪೂರ್ಣವಾಗಿ ಚಂದ್ರನ ಆವರಿಸಿಕೊಂಡಿದ್ದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದುಹೋಗಿ ಚಂದ್ರನ ಮೇಲೆ ಬಿದ್ದು ಆ ಚಂದ್ರನ ಮೇಲೆ ಬಿದ್ದಂಥ ಬೆಳಕು ಪ್ರತಿಫಲನಗೊಳ್ಳುತ್ತೆ. ಸೊ ಈ ರೀತಿ ಭೂಮಿಯನ್ನು ವಾತಾವರಣ ಹಾದುಹೋಗೋಂಥ ಬೆಳಕು ಅದು ಏನು ಸ್ಕ್ಯಾಟ್ರಿಂಗ್ ಆಗಿ ಅಥವಾ ಸ್ಪ್ರೆಡ್ ಆಗಿಬಿಟ್ಟು ಅದು ಕೆಂಪು ಬೆಳಕೇನಿದೆ ಅಥವಾ ಕೆಂಪು ಬಣ್ಣದ ಬೆಳಕೇನಿದೆ ಅದು ಚದುರಿ ಚಂದ್ರನ ಮೇಲೆ ಹೆಚ್ಚು ಪ್ರಮಾಣದಲ್ಲಿ ಬಿದ್ದು ಅದು ನಮಗೆ ಪುನಃ ರಿಫ್ಲೆಕ್ಟ್ ಆಗಿ ಬರೋದ್ರಿಂದ ಆ ಚಂದ್ರ ಆ ಸಮಯದಲ್ಲಿ ಕಿತ್ತಳೆ ಬಣ್ಣದಲ್ಲಿ ಕಾಣಿಸುತ್ತೆ ಅಥವಾ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಆದರೆ ಈ ಸಮಯದಲ್ಲಿ ಬೇರೆ ಯಾವುದೇ ರೀತಿ ಬಣ್ಣಗಳು ಕಾಣಿಸ್ತಿದ್ರೆ ಅದು ಬೇರೆ ಯಾವುದಾದ್ರೂ ಒಂದು ವ್ಯತ್ಯಾಸದಿಂದ ಆಗುವಂಥದ್ದು ಇರ್ಬೋದು. ಸೊ ಅದರಿಂದ ಬ್ಲೂಯಿಶ್ ಆಗಿ ಕಾಣುವಂಥದ್ದು ಅಥವಾ ಇದು ಆಗಿ ಕಾಣುವಂಥದ್ದು ಮೋಡಗಳು ಇರೋದ್ರಿಂದ ಆಗುವಂಥದ್ದು ಇರ್ಬೋದು ಅಥವಾ ನಮ್ಮ ವಾತಾವರಣದಲ್ಲಿ ಅಲ್ಲಿಯ ಲೋಕಲ್ ಏನಿರುತ್ತೆ ಕಂಡೀಷನ್ಗಳೇನಿರುತ್ತೆ ಅದರ ವ್ಯತ್ಯಾಸದಿಂದ ಕಾಣುವಂಥದ್ದು ಇರ್ಬೋದು. ಅದಕ್ಕೂ ಈ ಖಗೋಳ ಘಟನೆಗೂ ಸಂಬಂಧ ಇರೋದಿಲ್ಲ. ಓಕೆ, ಬಹುಶಃ ಈ ವರ್ಷದಲ್ಲಿ ಸೂರ್ಯ ಚಂದ್ರನ ಕಂಪೇರ್ ಮಾಡಿದ್ರೆ ಚಂದ್ರ ತುಂಬ ಆಕ್ಯುಪೈ ಮಾಡ್ಕೋಬಿಟ್ಟ ಅನ್ಸುತ್ತೆ ನಿಮ್ಮನ್ನ ಮತ್ತೆ ನಮ್ಮನ್ನೆಲ್ಲರೂ. ಅಂದ್ರೆ ಚಂದ್ರಯಾನ 2 ಅಂತ ನೋಡ್ತಾ ಇದ್ವಿ, ಈಗ ಚಂದ್ರಯಾನ ಗ್ರಹಣ ಬೇರೆ. ಎನಿವೇ, ಇಷ್ಟೊತ್ತು ಕೂಡ ನಿಮ್ಮ ಸಮಯವನ್ನ ಕೊಟ್ಟು ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂತಹ ವಿವರಣೆಯನ್ನ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.